ವೈದ್ಯಕೀಯ ಪಾಸ್ ನಲ್ಲಿ ಮದುವೆಗೆ ಹೋಗಿ ಬಂದಿದ್ದಾನೆ ಭೂಪನೋರ್ವ. ಹುಬ್ಬಳ್ಳಿಯಿಂದ ಕಾರ್ ನಲ್ಲಿ ಮದುವೆಗೆ ಹೊರಟಿದಂತಹ 9 ಮಂದಿಯನ್ನ ಹಿಡಿಯಲಾಗಿದೆ. ಆಸ್ಪತ್ರೆಗೆ ಹೋಗುವ ನೆಪ ಹೇಳ್ಕೊಂಡು ಹುಬ್ಬಳ್ಳಿಯಲ್ಲಿ ಇದ್ದಂತಹ ಮದುವೆಗೆ ಅಟೆಂಡ್ ಆಗಿದ್ದಾನೆ. ಧಾರವಾಡ ಹೊರವಲಯದ ನರೇಂದ್ರ ಚೆಕ್ ಪೋಸ್ಟ್ ನಲ್ಲಿ ಕಾರನ್ನ ತಡೆದು ಚೆಕ್ ಮಾಡಿದಾಗ ಈ ವಿಚಾರ ಬಯಲಾಗಿದೆ. ಸೊ ಈ ಕಾರ್ ನಲ್ಲಿ 9 ಮಂದಿ ಇದ್ರು. ಸೊ ಇವರೆಲ್ಲರೂ ಕೂಡ ಹುಬ್ಬಳ್ಳಿಯ ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಪೊಲೀಸರು ವಾಹನವನ್ನ ಸೀಸ್ ಮಾಡಿದ್ದಾರೆ. ಇವರ ವಿರುದ್ಧ ಕೇಸ್ ಹಾಕ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ವೈದ್ಯಕೀಯ ನೆಪ ಹೇಳಿಕೊಂಡು ಈ ರೀತಿಯಾಗಿ ಮದುವೆಗೆ ಹೋಗಿ ಬರಲಿಕ್ಕೆ ಇದನ್ನ ಬಳಕೆ ಮಾಡಿಕೊಂಡಿದ್ದು ಅಕ್ಷಮ್ಯ ಅಪರಾಧ. ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್. ಜಾವೇದ್, ಎಲ್ಲಿಂದ ಹುಬ್ಬಳ್ಳಿಗೆ ಹೋಗಿರೋದು ಮತ್ತು ಅಲ್ಲೆಲ್ಲೂ ಯಾರು ಇದನ್ನ ಚೆಕ್ಕೆ ಮಾಡಿಲ್ವಾ ಅಥವಾ ವೈದ್ಯಕೀಯ ಅನುಮತಿಯನ್ನ ಪಡೆದುಕೊಂಡಿದ್ದಕ್ಕೆ ಎಲ್ಲೂ ಕೂಡ ಚೆಕ್ ಮಾಡಿರಲಿಲ್ವಾ? ನಿಜವಾಗ್ಲೂ ದಿವ್ಯ ಜ್ಯೋತಿ, ಧಾರವಾಡದ ಏನು ನರೇಂದ್ರ ಕ್ರಾಸ್ ನಲ್ಲಿ ಈ ಒಂದು ವಾಹನ ಹಿಡಿದಿರುವಂತದ್ದು. ನಿನ್ನೆ ಏನಂತ ಹೇಳಿದ್ರೆ ಈ ಮದುವೆ ಮುಗಿಸಿ ಇವತ್ತು ಬೆಳಗಿನ ಜಾವ ಇನ್ನೋ ವಾಹನದಲ್ಲಿ 9 ಜನ ಏನು ಉಪ್ಪಿನಬೆಟ್ಟಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಏನಂತ ಹೇಳಿ ಪೊಲೀಸರು ತಪಾಸಣೆ ಮಾಡಿದಾಗ ವೈದ್ಯಕೀಯ ಏನು ಒಂದು ಪಾಸ್ ಇರುತ್ತೆ ಅದನ್ನ ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಈ 9 ಜನರಿಗೆ ಏನಂತ ಹೇಳಿದ್ರೆ ಹೋಮ್ ಕ್ವಾರಂಟೈನ್ ಮಾಡುವಂತ ಒಂದು ಆದೇಶ ಕೂಡ ನೀಡಿರುವಂತದ್ದು. ನಂತರ ಏನಂತಿದ್ರೆ ಅವ್ರ ಮೇಲೆ ಏನಂತಿದ್ರೆ ಈ ಪಾಸ್ ಏನ್ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅದರ ಏನ್ ಹಿನ್ನೆಲೆ ಏನಂತಿದ್ರೆ ಅವ್ರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ದಿವ್ಯ ಜ್ಯೋತಿ, ಪಾಸ್ ಯಾರ ಹೆಸರಲ್ಲಿದೆ ಜಾವೇದ್? ಸದ್ಯಕ್ಕೆ ಏನಂತಿದ್ರೆ ಜಿಲ್ಲಾಡಳಿತದ ಆದೇಶದ ಮೇರೆಗೆ ಏನಂತಿದ್ರೆ ಒಂದು ಪಾಸ್ ಅನ್ನ ನೀಡಲಾಗಿತ್ತು. ವೈದ್ಯಕೀಯ ಒಂದು ವಿಚಾರವಾಗಿ ಒಂದು ಪಾಸ್ ಅನ್ನ ಏನಂತಿದ್ರೆ ಈ ಕುಟುಂಬ ತೆಗೆದುಕೊಂಡಿತ್ತು ಅನ್ನೋಂತ ಮಾಹಿತಿ ಬಂದಿರುವಂತದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ. ವೈದ್ಯಕೀಯ ಪಾಸ್ ಅನ್ನ ಪಡೆದುಕೊಳ್ಳಲಾಗಿದೆ. ತುರ್ತು ಸೇವೆಗಾಗಿ ಪಾಸ್ ಅನ್ನ ತಗೊಂಡು ತುರ್ತು ಸೇವೆಗಾಗಿ ಬಳಸ್ಕೊಳ್ಳದೆ ಮದುವೆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಬಳಸ್ಕೊಂಡಿರೋದು ನೋಡ್ತಾ ಇದ್ರೆ ಎಂತೆಂಥ ಜನ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಧಾರವಾಡದಿಂದ ಹುಬ್ಬಳ್ಳಿಗೆ ಕಾರ್ ನಲ್ಲಿ 9 ಮಂದಿ ಹೋಗಿದ್ದಾರೆ. ಈಗ ಆ ವಾಹನವನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ಈ 9 ಮಂದಿಯನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ. ವೈದ್ಯಕೀಯ ನೆಪದಲ್ಲಿ ಪಾಸ್ ಅನ್ನ ಪಡೆದುಕೊಂಡಂತಹ ಆ ವ್ಯಕ್ತಿ ತನ್ನ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಸೊ ಈಗ ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ.